ನಮ್ಮಕ್ಕ ಶ್ವೆಟರ್ ಹಾಕಿಸ್ಕೊಂಡು ಕುಂತಾಳ ಮಾ ಪೂರ್ತಿ ಹಾಕಿಸ್ಕೊಂಡೆ ಮಾಡ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವ್ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಇಲ್ಲೇ ಇದಕ್ಕೊಂಟಿವಿ ಮೆಟ್ರೋಕ್ಕ ಸ್ವಲ್ಪ ಇಟ್ಟು ಖಾಲಿಯಾಗಿ ಹಿಂಗಾಗಿ ತರಕೊಂಟಿವಿ. ಈಕಿ ಖುಷಿ ನೋಡ್ರಿ ಎಷ್ಟು ಐತೆ. ಸ್ವೆಟರ್ ಹಾಕಿದ ಚಳಿ ಐತೆ ಈಗ. ಈಕೆ ಹಿಂಗ ಬರ್ತಾ ಅಂತ ಸ್ವೆಟರ್ ಹಾಕೋದಿಲ್ಲ. ರಾಜ್ಕುಮಾರ್ ಪ್ಯಾಂಟ್, ರಾಜ್ಕುಮಾರ್ ಪ್ಯಾಂಟ್ ಅಲ್ಲ. ಅವ್ರ ಅಕ್ಕಂದ ಡ್ರೆಸ್ ಈಗ ಈಕಿಗೆಲ್ಲ ಕರೆಕ್ಟ್ ಆಗಬೇಕು. ಸ್ವೆಟರ್ ಫುಲ್ ತೋಲು ಚಳಿ ಆಗತ್ತೆ, ಹೊರಗೆ ತಳ್ಳಗೈತೆ. ಮನೆಗೆ ಸಣ್ಣ ಪುಟ್ಟ ಐಟಮ್ ಡಿ ಮಾರ್ಟ್ಗೆ ಹೋಗ್ಬೇಕು ಕರ್ಕೊಂಡ್ವಿ. ಸ್ವಲ್ಪ ಐಟಮ್ ಅದಾವ, ಹಂಗಾಗಿ ಎಷ್ಟು ದೂರ ಏನು ಹೋಗೋದು ಇಲ್ಲ. ಮೆಟ್ರೋದಾಗ ಹೋಯ್ತು ತೊಗೊಂಬಂದ್ರ ಅಂತಂದು ಹೊಂಟಿವಿ. ಬಿಡು ಮಂದ್ರಿ, ಹಂಗಾಗಿ ಖುಷಿಗೆ ಗೊತ್ತಾಗೈತಿ ಈಗ. ನಾ ಡ್ರೆಸ್ ಹಾಕೊಂಡು ಬಿಟ್ಲೆ, ನಾನು ಹಿಂದ ಬಿದ್ದಿದ್ಲು ಇಷ್ಟ. ಕುಂತ್ಲ ಮಾತಾಡ್ಕೊಂತ ಕರ್ಕೊಂಡು ಹೋಗ್ಬೋಳು ಅಂತ ಅಳಕೀಗ. ಕಾರ್ ಎಲ್ಲ ಧೂಳಾಗೈತೆ, ಅದನ್ನ ಒರ್ಸಾಕತ್ತಾರ ಅವ್ರು. ಈಗ ಬಂದು ಮುಕ್ಕೊಂಡ್ಬಿಟ್ಟಿದ್ರು. ಹೋಮ್ವರ್ಕ್ ಮುಗಿತಾ? ಯಾಕೆ ನಾನು ಅವಾಗಿಂದ ಹೇಳಕತ್ತೀನಿ, ಹೋಗೋದ್ರೊಳಗೆ ಮುಗಿಸು ಮುಗಿಸು ಅಂತ. ಹಳ ನಮ್ಮ ನಮಗೆ ತನ್ ಕೂಲ್ದ ನೋಡ್ರಿ ಎಷ್ಟು. ಇನ್ನು ಮ್ಯಾಗ ನೀನು ಉದ್ದ ಇಲ್ಲ, ಕಟ್ ಮಾಡಿಸ್ಕೊಂಡಲ್ಲ ಬಂದ ಒಂದ್ ಸ್ವಲ್ಪ ಇಷ್ಟಿದ್ವಲ್ಲ ನಮ್ಮ ಕೂದಲು ಕಟ್ ಮಾಡಿಸ್ದಾಗ ಇಷ್ಟಿದ್ರು ಅಷ್ಟಿದ್ವ ಇಷ್ಟಿತ್ತನ ಇಲ್ಲ ಇಷ್ಟಿತ್ತು. ನೀನು ಓವರ್ ಆಡ್ತಿದ್ದಿ. ಇಷ್ಟಿತ್ತು ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ವ್ಯೂಸ್ ಫುಲ್ ಡೌನ್ ಆಗ್ಬಿಟ್ಟವು. ಏನೋ ಇನ್ನು ಹೇಳ್ಬೇಕು ಪ್ರತಿ ಸಲ ಅನ್ನ ಹೇಳಕ್ ನಂಗೆ ಬೇಜಾರು. ಫ್ರೆಂಡ್ಸ್, ನಮ್ಮ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ನಾವೇನು ನೋಡ್ರಿ ಅದು ಸಬ್ಸ್ಕ್ರೈಬ್ ಹೇಳು ನಾನು ನೋಡ್ರೆ. ನಮ್ಮ ನಾವೇಗೋಸ್ಕರ ಲೈಕ್ ಮಾಡ್ರಿ, ಲೈಕ್ ಆದ್ರೂ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟು ಮಾಡ್ಕೊತಾರ ನೀ ಹೇಳಿದಲ್ಲ ಈಗ. ಭಾಳ ದಿನ ಆಗಿತ್ತಕ್ಕೆ ಮಾತಾಡ್ಲಾರ್ದ ವಿಡಿಯೋದಾಗ. ಹಿಂಗ ಇವತ್ತು ಯಾಕೆ ಮಾತಾಡಕತ್ತಾಳ? ವಿಡಿಯೋ ಮಾಡಕ್ಕ ನಾಚ್ಕೊಂತಾಳ ಹೊರಗೆ ಹೋದಾಗ. ಹೌದಾ? ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ವಿಡಿಯೋ ಮಾಡೋದಕ್ಕೆ ಏನಾರ ಒಂದು ಈಗ ಯಾಕೆ ಉಪ್ಪಿಸ್ಕೊಂಡ ಓ ಓ ಅನ್ನಕತ್ತ. ನೋಡ್ರಿ ನಮ್ಮ ಗಾಡಿ ಈಕಿಗೆ ಕಾರ್ನಾಗ ಹೋಗ್ಬಿಟ್ಟು ಬರಬಹುದು. ಇವಾಗ ಬರಕ್ ಹೋಗಿದ್ದು ನೋಡ್ರಿ, ಹಳೆ ಕಾರ್ ಅಲ್ಲ, ಅದನ್ನ ಹೋಗೋದಕ್ಕಿಂತ ಮುಂಚೆ ಅದನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ತಾರ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಬಿಸಿಯಾಗಿ ಫೀಡ್ ಹೋಗ್ಬೇಕಲ್ಲ ಫ್ರೆಂಡ್ಸ್. ನೋಡ್ರಿ ಈಕಿ ಈಗ ಚಪ್ಪಲ್ ಹಾಕೊಂಡ್ ಕುಂತಾಳಿ. ಈಗ ಅವರಪ್ಪ ಅವರಪ್ಪ ಈಗ ಕರ್ಕೊಂಡೋಗ್ತಾರೆ. ಇಲ್ಲೇ ಚಲೋ ಆತಿಕ್ಕಿದು ನೋಡಿ ನೋಡಿ. ನಿಮ್ಮಪ್ಪ ಕರ್ಕೊಂಡು ಹೋಗ್ತಾರ. ನಮ್ಮವ್ ಇನ್ನ ಬಂದಿಲ್ಲ ಫ್ರೆಂಡ್ಸ್. ಆಕಿ ಬರೋವರೆಗೂ ನಾನು ಕೇಕ್ ತಗೊತೀನಿ. ಹಾಕಿಟ್ಟಿರ್ತೀವಿ, ಅಕ್ಕಿ ಇನ್ನೂ ಬಂದಿಲ್ಲ ನೋಡ್ರಿ. ಕೀಳಿ ಹಾಕ್ತೀನಿ ತಡ್ರಿ, ನಾವು ಇವಾಗಲೇ ನೋಡ್ಕೊಬಿಡ್ತೀನಿ.
ಇದು ಆಗಲ್ಲ, ಎರಡರಿಂದ ಎಂಟು ಇರ್ತೈತಿ. ಚಪ್ಪಲ್ ಬಾಕಂದ್ರೆ ಬರ್ರಿ, ನಾವು ನಮ್ಮ ಅಮ್ಮನ ಬಿಟ್ಟು ಹೋಗೋಣ. ಮಾ ಬಾಯ್. ನೋಡ್ರಿ ಎದುರಿಸೇ ಬಿಡ್ತಿದ್ದು. ಬಂದ್ರು ಬರ್ಲಿಲ್ಲ. ನಿಮ್ಮ ಶ್ರೀದೇವಿ ಸಿಂಪಲ್ ಲೈಫ್ ಅವರು ಬನ್ನಿ ಹೋಗಿ ನೋಡ್ಕೊ ಬರೋಣ. ಏನು ಮಾಡ್ಕೊಂತಾಳ ಅಂತ ಕಿಡಿಗೆ ಹಾಕಿದ್ದೇನ ಬಾಬಾ ಹೋಗನ್. ನೋಡ್ರಿ ಫ್ಯಾನು, ಫ್ಯಾನ್ ಬೇಕಂತ ಹೋಗಿಗೆ ತಟ್ಟೆ ಬೇಕಂದ್ರೆ ಊಟ ಮಾಡ್ಕೊಳ್ಳಿ. ಏನ್ ಪಡ್ಡಿ ನೆಂಚೇನು, ಪಡ್ಡಿ ನೆಂಚೇನವಾ ಇದು? ಅಲ್ಲ ನೆನೆ ಇಡ್ಲಿ ಇಷ್ಟಿಷ್ಟ. ಸಮಾಚಾರ ಬಂದಿ? ಎಲ್ಲಿಗೆ ಬಂದಿ? ಎಲ್ಲಿಗೆ ಬಂದಿ? ಮೆಟ್ರಕ್ ಬಂದ. ಚೇರ್ ಹುಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಹೋಗಿಡು ಹೋಗ. ಫ್ರೆಂಡ್ಸ್ ನೋಡ್ರಿ, ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ. ಏನು ಜಾಸ್ತಿ ಏನು ತೊಗೊಳೋದು ಇದ್ದಿದ್ದಿಲ್ಲ, ಯಾಕಂದ್ರೆ ಮನೇಲಿ ಇನ್ನೂ ತುಂಬ ಐಟಮ್ ಇದ್ದವು. ಸಣ್ಣ ಪುಟ್ಟ ಖಾಲಿಯಾಗಿತ್ತು ನೋಡ್ರಿ, ಖಾಲಿಯಾಗಿದ್ದನ್ನು ಮಾತ್ರ ತೊಗೊಂಡ್ವಿ. ಆಮೇಲೆ ಜಾಸ್ತಿ ಏನು ಅಂದರೆ ಪ್ಲ್ಯಾಸ್ಟಿಕ್ ಸಾಮಾನು, ಮನೆಗೆ ಬೇಕಾಗಿರೋ ವಸ್ತುಗಳು ಈ ಥರದ್ದು ಏನು ತೊಗೊಳಕ್ಕೆ ಹೋಗಲಿಲ್ಲ. ಏನು ಬೇಕೋ ಅದನ್ನು ಮಾತ್ರ ತೊಗೊಂಬಂದೆ, ಯಾಕಂದ್ರೆ ಮೆಟ್ರೋದಲ್ಲಿ ತುಂಬ ಕಾಸ್ಟ್ಲಿ ಫ್ರೆಂಡ್ಸು. ಈಗ ಟೈಮ್ ಬೇರೆ ಆಗಿತ್ತಲ್ಲ, ನಾವಿನ್ನು ಡಿ ಮಾರ್ಟಿಗೆ ಹೋಗಿ ವಾಪಸ್ ಬರೋದ್ರೊಳಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಕರ್ಕೊಂಡು ಹೋದೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಐಟಮ್ ಅಲ್ಲ, ಹಿಂಗೆ ಒಂದು 2-3 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಅಂತ ಹೇಳಿಬಿಟ್ಟು ತೊಗೊಂಬಂದೆ. ಕೆಲವೊಂದು ಇಲ್ಲಿ ಸಸ್ತಾ ಇರ್ತವೆ, ಕೆಲವೊಂದು ಡಿ ಮಾರ್ಟಲ್ಲಿ ಸಸ್ತಾ ಇರುತ್ತೆ. ಬಟ್ ಏನೋ ಹೇಳ್ರಿ, ಡಿ ಮಾರ್ಟಲ್ಲಿ ಎಲ್ಲನೂ ಸಿಗುತ್ತೆ, ರೇಟನ್ನು ಕೂಡ ಅಷ್ಟೇ ಹೆಚ್ಚು ಕಡಿಮೆ ಇರ್ತೈತಿ ಫ್ರೆಂಡ್ಸ್. ಮೆಟ್ರೋ ಹೋಲ್ಸೇಲ್ ನೋಡ್ರಿ, ಹಾಗಾಗಿ ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಹೇಳ್ಬೋದು. ಈಗ ಅರ್ಜೆಂಟಿಗೆ ಬೇಕಾಗಿರೋದನ್ನು ಮಾತ್ರ ತೊಗೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು, ಪಾನಿಪುರಿ ಬೇಕಂತ ಅಂದ್ವಿ. ಪಾನಿಪುರಿನ ಪಾರ್ಸೆಲ್ ಕಟ್ಟಿಸ್ಕೊಂಬರಕ್ಕೆ ಹೋದ್ರೆ ನಮ್ಮ ಮನೆಯವರು ಇಲ್ಲೇ ತಿನ್ಕೊಂಡು ಕೂತ್ರ ನಾವು ತಿಂತೀವಿ, ನಮ್ಮ ನವ್ಯಾಗೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಕಟ್ಟಿಸ್ಕೊಂಬರ್ತೀನಿ ಪಾರ್ಸೆಲ್ ಅಂತಂದು ತೊಗೊಂಬರಕ್ಕೆ ಹೋಗ್ಯಾರ ಫ್ರೆಂಡ್ಸು. ಇಲ್ಲಿ ವೇಟ್ ಮಾಡಕತ್ತಿದ್ವಿ ನಾವು. ಫ್ರೆಂಡ್ಸ್ ನೋಡ್ರಿ, ಬರ್ಬೇಕಾದ್ರೆ ಗೋಲ್ಗಪ್ಪ ತೊಗೊಂಡ್ವಿ, ಅಲ್ಲೇ ತಿನ್ಬೇಕಂತ ಮಾಡಿದ್ವಿ. ಅಕ್ಕಿ ನಾವೇ ತಿನ್ಸಕ್ಕಾಗಲ್ಲ, ಹಂಗಾಗಿ ಬಿಟ್ಟು ಬಂದೆ. ಇಲ್ಲಿ ಸಾಂಬಾರ್ ಮಾಡಕ್ಕೆ ಬ್ಯಾಳಿ ಹಾಕಿಟ್ಟಿನಿ ರಾತ್ರಿ ಊಟಕ್ಕೆ. ಇಲ್ಲೇ ತಗೋಬರ್ರಿ ಒಂದಂತ ಸಾಂಬಾರ್ ಪುಡಿ ತೊಗೊಂಡೆ, ಖಾಲಿಯಾಗಿತ್ತು. ಮೇನ್ ಇದ ಬೇಕಾಗಿತ್ತು, ಟಾಯ್ಲೆಟ್ ಕ್ಲೀನರು, ಚಾ ಪುಡಿ, ಆಮೇಲೆ ಸಕ್ಕರೆ ಖಾಲಿ ಇತ್ತು. ಎರಡು ಪ್ಯಾಕೆಟ್ ಮಿಕ್ಸ್ ಇದ್ವಿ. ಒಂದು ಹಪ್ಪಳ ತೊಗೊಂಡೆ, ಹಪ್ಪಳೆ ಒಂದು ಮೂರು ಥರ ಅದಾವೆ. ಮೂರು ಮೂರು ಥರ ಅದಾವೆ. ಇಲ್ಲಿ ಅನ್ನ ಸಾರು ಮಾಡಿದಾಗ ಬೇಕಾಗುತ್ತೆ ಅಂತ 150. ಇದು ಬ್ರೂ ಖಾಲಿಯಾಗಿತ್ತು, ಬಿಸಿಬೇಳೆಬಾತ್ ಪೌಡರ್ ತೊಗೊಂಡೆ ಮನೆಗೆ. ಈಗ ಸದ್ಯಕ್ಕೆ ಏನು ಬೇಕಂತ ತೊಗೊಂಡೆ, ನೀನು ಕಡಲೆ ಇಟ್ಟು
ಮೆಸ್ವಾಕ್ ಕಾಲಿಗಿತ್ತು. ನಾಳೆ ಹತ್ರ ಇದ್ದಿದ್ದೇ ಇಲ್ಲ ಚಾ ಪುಡಿ, ಅದು ನಾಳೆಗೆ ಇದ್ದಿದ್ದೇ ಇಲ್ಲ. ಹಂಗಾಗಿ ತೊಗೊಂಬಂದ್ವಿ. ಪೌಡ್ರ್ ಡಬ್ಬಿ ಖಾಲಿಯಾಗಿತ್ತು. ಉಪ್ಪು ಮತ್ತು ಎರಡು ಎಕ್ಸ್ಟ್ರಾ ತೊಗೊಂಬಂದ್ವಿ. ಮಣ್ಣು ಮೂರು ತೊಗೊಂಬಂದಿದ್ರು, ಒಂದು ಖಾಲಿಯಾಗಿತ್ತು, ಇನ್ನೂ ಎರಡದವು. ಇವು ಎರಡು ಇರಲಿ ಅಂತ ತೊಗೊಂಬಂದ್ವಿ. ಇದು ಕಲ್ಲುಪ್ಪು, ಕಲ್ಲುಪ್ಪು ಖಾಲಿಯಾಗಿತ್ತು. ಸಣ್ಣ ಉಪ್ಪು ಕಲ್ಲುಪ್ಪು ಅನ್ನೋದು ತೊಗೊಂಡು. ಇದು ನೋಡ್ಬೋದು ಲೂಸ್ ಉದ್ದಿನಬೇಳೆ ಇದೆ. ಇದು ಹಾರ್ಸ್ ಗ್ರಾಮ್, ಇದು ಏನಪ್ಪ ಹಾರ್ಸ್ ಗ್ರಾಮ್ ಅಂದರೆ ಹುರುಳಿಕಾಳು. ಶೇಂಗಾನ ಪೀನಟ್ ಶೇಂಗಾ ಲಗು ಲಗು ಮಾಡಾಕತ್ತೀನಿ, ಯಾಕಂದ್ರೆ ಟೈಮ್ ಆಗೈತೆ. ಹಾಗಾಗಿ ಇದು ಏನಿದೆ ಮೂಂಗ್ ದಾಲ್ ಹೆಸರುಬೇಳೆ. ಇದು ಇಡ್ಲಿ ರೈಸ್, ಇಡ್ಲಿ ರೈಸ್ ಒಂದೂವರೆ ಕೆ ಜಿ ತೊಗೊಂಡೀನಿ. ಆಮೇಲೆ ಇದು ಮಸೂರ್ ದಾಲ್, ಮಸೂರ್ ದಾಲ್ ಮಸೂರ್ ದಾಲ್ ಇದು ಕೆಂಪು. ಇದು ಶುಗರ್ ತೊಗರಿಬೇಳೆ. ಇಡ್ಲಿ ರೈಸ್, ಇದು ಮಸೂರ್ ದಾಲ್, ಇದು ಪೀನಟ್, ಮೂಂಗ್ ದಾಲ್, ಉರ್ ದಾಲ್, ಇದು ಹಾರ್ಸ್ ಗ್ರಾಮ್. ತೊಗರಿಬೇಳೆನ ತೊಗೊಂಡಿಲ್ಲ ಅಡಿ, ಹಾಕಿದ್ದಿಲ್ಲ ರೀ. ಹಾಕಿದ್ಲು ನಮಿತ, ನೀವು ಹಾಕಿರಂತ ಬಿಟ್ಟು ಬಂದ್ವಿ ನಾವು. ಹಾಗಾದ್ರೆ ಇಷ್ಟು ತೊಗೊಂಬಂದ್ವಿ ನೋಡ್ರಿ ಫ್ರೆಂಡ್ಸು. ಇಷ್ಟಕ್ಕೆ 2,500 ರೂಪಾಯಿ ಆತು. ಆಮೇಲೆ ಒಂದು ಗೋಧಿ ಹಿಟ್ಟು, ಗೋಧಿ ಹಿಟ್ಟು ಖಾಲಿ ಆಗಿತ್ತು. ಹ್ಞೂ 2,700 ಚೀಲ ಆತು. ಈಗ ಒಂದು 5 ಕೆ ಜಿ ಗೋಧಿ ಹಿಟ್ಟು ಇವನ್ನ ತೊಗೊಂಬಂದೀನಿ. ಸುಮಾರಿ ಇಷ್ಟು ಇದು ಹಾಕಿನೂ ಇಲ್ಲ ಐತಿ, ಬಾಕ್ಸಿಗೆ ಹಾಕ್ಬೇಕು. ಈಗ ಸಾಂಬಾರು ಮಾಡ್ತೀನಿ. ಫಸ್ಟ್ ನೀವೇ ತಿಕ್ಬಿಡ್ರಿ ಅವನು. ಸಾಂಬಾರು ಇಡ್ತೀನಿ ಫ್ರೆಂಡ್ಸ್, ಸಾಂಬಾರು ಅನ್ನ ಮಾಡ್ಕೊಂಬಿಡ್ತೀನಿ ಈಗ. ನೋಡ್ರಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡೀನಿ ಈಗ ತಿನ್ನಕ್ಕೆ. ಇಲ್ಲಿ ಬ್ಯಾಳಿ ಕೂಗಿಸಿದೆ, ಬ್ಯಾಳಿಗೆ ಒಗ್ಗರಣೆ ಹಾಕಕ್ಕೆ ಎಲ್ಲ ತೆಗೆದಿಟ್ಕೊಂಡೀನಿ. ಇದು ಹಸಿ ಖಾರ ಸಾಂಬಾರಿಗೆ ಇದನ್ನ ಹಾಕಿ ಮಾಡ್ಬೇಕಂತ ಮಾಡೀನಿ. ಇವತ್ತು ಚೆನ್ನಾಗಿರುತ್ತೆ, ಪಾಪಡೆ ಕರಿಬೇಕಂತ. ಹಂಗಾಗಿ ಇದನ್ನ ಹೊರಗಿಟ್ಟಿನಿ, ಎಲ್ಲ ತೆಗೆದಿಟ್ರೆ ಅವರು. ಈಗ ಇವನ್ನ ತಿಂತೀವಿ ನಾವು. ಪಾನಿ ನೋಡ್ರಿ ಎಷ್ಟು ಕೊಟ್ರ, ಇದು ಏನಂತಾರೆ ಇದಕ್ಕೆ ಗೊತ್ತಿಲ್ಲ. ಹಾಂ ಹೊಟ್ಟೆ ಹಸ್ತೈತಿ. ಓ ನೋಡ್ರಿ ಒಳ್ಳೆ ಕುಂತವಡ ಅಲ್ಲಿ ಬಾ ನಮ್ಮಿ. ಇವ ಬಾಬಾ ತಿನ್ ಬಾ. ಫ್ರೆಂಡ್ಸ್ ನೋಡ್ರಿ ಈಗ ರಾತ್ರಿ ಅಡುಗೆಗೆ ಮಾಡಿದೆ. ಪಾಪಡೆ ಕರಿ ಅಂತ ಹೇಳಿದರು, ಮತ್ತು ಪಾಪಡೆ ಕರ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಆದವು. ಇಲ್ಲಿ ನೋಡ್ಬೋದು ಸಾಂಬಾರು ರೆಡಿ ಆಗಿತ್ತು, ಬ್ಯಾಳಿ ಸಾರು. ಹಸಿ ಖಾರ ಹಾಕಿ ಮಾಡೀನಿ, ರುಚಿ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಾಂಬಾರು ಪುಡಿ ಏನು ಯೂಸ್ ಮಾಡೋಂಗಿಲ್ಲ, ಹಸಿ ಖಾರನ ಹಾಕಿ ಮಾಡ್ತಾರೆ ಜಾಸ್ತಿ. ಹಾಗಾಗಿ ಇವತ್ತು ನಾನು ನಮ್ಮ ಊರ ಸೈಡು ಹಸಿ ಖಾರ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ಆಯಿತು ಅಂತ ಸಾಂಬಾರು ಮಾಡಿದ್ದೆ. ಇವತ್ತು ಅನ್ನ ಆಗೈತಿ, ಆಫ್ ಮಾಡಿದೆ ಈಗ ಅನ್ನ. ಈಗೇನಿಲ್ಲ, ಊಟ ಮಾಡಬೇಕು ನೋಡ್ರಿ. ಊಟ ಮಾಡಾಕತ್ತೀವಿ, ಹಾಕಿಕೊಡಕತ್ತೀನಿ ಎಲ್ಲರಿಗೆ. ಬಿಕ್ಕ ಹಿಡ್ದೈತಿ ಫ್ರೆಂಡ್ಸ್, ರೆಕಾರ್ಡ್ ಮಾಡ್ತಾ ಇದ್ದೀನಿ, ಬಿಕ್ಕನ್ನು ಹಿಡ್ದೈತಿ. ಅದ್ರಾಗ ಮಾಡಾಕತ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ ನೋಡ್ರಿ. ನಿಮಗೇನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆವಾಗಲೇ ನಮ್ಮ ನಮಿತಾ ಪಾನಿಪುರಿ ತಿನ್ಬಾ ಅಂದರೆ ಹಠ ಮಾಡ್ತಾಯಿದ್ಲು. ಯಾಕಂತಂದ್ರೆ ಅಕ್ಕಿಗೆ ಮ್ಯಾಗಿ ಕೊಡಿಸ್ಬೇಕಾಗಿತ್ತಂತ, ಹಾಗಾಗಿ ಮ್ಯಾಗಿ ಕೊಡಿಸ್ಲಿಲ್ಲ. ನಾವು ಹಂಗೆ ಕರ್ಕೊಂಬಂದ್ವಿ, ಅಕ್ಕಿಗೆ ಕೋಪ ಬಂದು ಸೆಟ್ಕೊಂಡು ಕುಂತಿದ್ಲು. ಮತ್ತು ಆಮೇಲೆ ಬಂದ್ಲು ಅವ್ರ ಅಪ್ಪ, ಜಬರಿಸಿದ್ರು ತಿನ್ನಡಿ ಅಂತಂದು. ಪಾನಿಪುರಿ ತಿನ್ಲು, ತಿಂದಾದ್ಮೇಲೆ ಈಗನೂ ಸೆಟ್ಕೊಂಡು ಕುಂತಾಳ. ಬೇಗ ಸರಿ ಹೋಗಲ್ಲ, ಸೆಟ್ಕೊಂಡ್ಲ ಅಂದ್ಲ. ಅಕ್ಕಿಗೆ ಮತ್ತೊಂದು ಸ್ವಲ್ಪ ಅನ್ನ ಸಾರು ಹಾಕಿ ಕೊಟ್ಟಿ ನೋಡ್ರಿ. ಇಷ್ಟ ಇವತ್ತಿನ ವೀಡಿಯೋ.